ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೀರ್ತನಾಸ್ ಹೋಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಮೆಣಸಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ. ನನ್ನ ಹೆಚ್ಚಿನ ರೆಸಿಪೀಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ 1 ಟೇಬಲ್ಸ್ಪೂನಷ್ಟು ಕರಿಮೆಣಸಿನಕಾಳು ಮತ್ತು 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, ಹಾಗೆ 4-5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟಿಗೆ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಓವರಾಗಿ ರೋಸ್ಟ್ ಮಾಡಬೇಡಿ, ಕಹಿ ಟೇಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಕರಿಮೆಣಸಿನ್ಕಾಳಿದು ಘಮ ಬರುತ್ತೆ ಲೈಟಾಗಿ, ಅಷ್ಟು ಬಂದರೆ ಸಾಕು, ರೋಸ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/4 ಟೇಬಲ್ಸ್ಪೂನಷ್ಟು ಅರಶಿನ ಪುಡಿ, 5-6 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಬೌಲಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು. ಇವಾಗ ಸಣ್ಣಗೆ ಪೇಸ್ಟ್ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ನಾವು ರುಬ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಸಣ್ಣ ರುಬ್ಕೊಂಡಿದ್ದೀನಿ. ಇವಾಗ ಮಸಾಲ ಪೇಸ್ಟು ರೆಡಿಯಾಗಿದೆ. ಇಷ್ಟಾದರೆ ಸಾಕು, ನೆಕ್ಸ್ಟ್ ಇವಾಗ ಸಾಂಬಾರು ಮಾಡೋಣ. ಇಲ್ಲಿ ನಾನು 1-3 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಕರಿಮೆಣಸಿನ್ಕಾಳಿಂದ ಏನು ಹಸಿ ಸ್ಮೆಲ್ ಇರುತ್ತೆ ಅದು ಬರೋದಿಲ್ಲ ಅಂತಂದು ತುಪ್ಪ ಹಾಕ್ಕೊಳೋದು. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬರೀ ಆಯಿಲಿಂದ ಕೂಡ ನೀವು ಸಾಂಬಾರನ್ನ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ 1/4 ಟೇಬಲ್ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ 5-6 ಬೆಳ್ಳುಳ್ಳಿ ಹೆಸರನ್ನು ಜಬ್ಬಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ 1/30 ಸೆಕೆಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. 3-4 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. 1-30 ಸೆಕೆಂಡ್ ನಾವು ಮಾಡ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು. ಇವಾಗ ಹಾಕಿದೆ. ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ. ಭಾಳನೇ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಮಾಡೋದು. ಮತ್ತು ಜ್ವರ ಆಗಲಿ, ನೆಗಡಿ ಆಗಲಿ, ಕೆಮ್ಮು ಬಂದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಊಟ ಅದು ಮಾಡೋಕ್ಕೆ ಟೇಸ್ಟ್ ಹತ್ತುತ್ತೆ, ಮತ್ತು ಹೆಲ್ದಿಯಾಗಿಯೂ ಕೂಡ ಇದೆ ಈ ರೆಸಿಪಿ. ಇವಾಗ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೀರನ್ನ ನೀವು ಹಾಕ್ಕೋಬೋದು. ಜಾಸ್ತಿ ತಿಳುವಾಗಿ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ 1 ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣನ್ನ ನೆನೆ ಇಟ್ಬಿಟ್ಟು ಹುಣಸೆಹಣ್ಣಿನ ನೀರು ಕೂಡ ಹಾಕ್ತಾ ಇದ್ದೀನಿ. ಮತ್ತು 1 ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೋಬೋದು. ಇದನ್ನು ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ, 1 ಕುದಿ ಅಷ್ಟೇ ನಾವು ಬೇಯಿಸ್ಕೋಬೇಕು. ಜಾಸ್ತಿ ಕುದಿಸಿದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಇವಾಗ 1 ಕುದಿ ನಾವು ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ರೆಸಿಪಿ ಬಂದುಬಿಟ್ಟು ಬಾಣಂತಿಯರಿಗೆಲ್ಲ ಭಾಳ ಹೆಲ್ದಿಯಾಗಿರುವಂಥ ರೆಸಿಪಿ. ವಾರದಲ್ಲಿ 2 ಸತ ನಿಮ್ಗೆ ಕೂಡ ಮಾಡಿಕೊಡ್ಬೋದು. ನೋಡಿ, ಇವಾಗ 1 ಕುದಿ ಬರ್ತಾ ಇದೆ. ಇಷ್ಟು ಬಂದರೆ ಸಾಕು, ಇವಾಗ ಮೆಣಸಿನ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಸಿಂಪಲ್ ಆಗಿದೆ ಮಾಡೋದು, ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಮೆಣಸಿನ ಸಾಂಬಾರನ್ನು ರೈಸ್ ಜೊತೆಗೂ ಕೂಡ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ಹಾಗೆ ಹುಷಾರಿಲ್ದಾಗ ಕೆಮ್ಮು, ನೆಗಡಿ, ಜ್ವರ ಈ ಥರ ಆದಾಗ ಸೂಪ್ ಥರ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬಾಣಂತರಿಗಂತೂ ಹೆಲ್ದಿಯಾಗಿರುವಂಥ ರೆಸಿಪಿ. ವಾರದಲ್ಲಿ 2 ಸತ ನೀವು ಮಾಡಿಕೊಡ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಈ ಸಿಂಪಲ್ ರೆಸಿಪಿನ 1 ಸತ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.